ಹೋದ ತಿಂಗಳು ಪೆಟ್ರೋಲ್ 100 ರೂಪಾಯಿ ಆಗಿದೆ. ಪೆಟ್ರೋಲ್ಗೆ 100 ರೂಪಾಯಿ ಅನ್ನೋದು ನಮಗೆಲ್ಲ ಕನಸು. 60 ರೂಪಾಯಿ ಇರುವಾಗಲೇ ಇವರೆಲ್ಲ ರೋಡಕ್ಕೆ ಬಂದು ಇಳಿಗಿ ಆ ಹೋರಾಟ ಮಾಡಿದಂಥವ್ರು. ಇವತ್ತು 100 ರೂಪಾಯಿ ದಾಟಿದೆ, ಗ್ಯಾಸಿಗೆ 900 ರೂಪಾಯಿ ಆಗಿದೆ. ಒಂದೇ ತಿಂಗಳು ಒಳಗಡೆ 25 ರೂಪಾಯಿಯನ್ನು ಜಾಸ್ತಿ ಮಾಡಿದ್ದಾರೆ. ಈ BJP ಸರ್ಕಾರ ಜನಪರವಾಗಿಲ್ಲ, ಜನರ ಕಷ್ಟ ಅರ್ಥ ಮಾಡ್ಕೊಳ್ಳೋಕೆ ಸಿದ್ಧ ಇಲ್ಲ. ಬರೀ ಒಂದು ಎರಡು ಕಂಪನಿಗಳಿಗೆ ಅದರ ಲಾಭವನ್ನು ಕೊಡಲು ಮಾತ್ರ ನಮಗೆ ಇವಾಗ ಇವರಿಗೆ ಬಂದು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಈ ಪ್ರೈಸ್ ರೈಸ್ ಅನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಯುವ ಕಾಂಗ್ರೆಸ್ನವರು, ನಮ್ಮ ನಾಯಕರಾದ ಬಿವಿ ಶ್ರೀನಿವಾಸ್ ಅವರ ಲೀಡರ್ಶಿಪ್ ಅಲ್ಲಿ ಇವತ್ತು ಕರ್ನಾಟಕದಲ್ಲಿ ಸಾಂಕೇತಿಕವಾಗಿ 100 ಅಡಿಯ ಒಂದು ಫ್ಲೆಕ್ಸ್ ಗ್ಯಾಸ್ನ ತಗೊಂಡು ಸಾಂಕೇತಿಕವಾಗಿ ಇವತ್ತು ಒಂದು ಹೋರಾಟವನ್ನು ಶುರು ಮಾಡಿದ್ದೀವಿ. ಇದು ವೆರಿ ಎಚ್ಚರಿಕೆ. ನಿಮಗೆ ಈ ಪ್ರೈಸ್ ಅನ್ನು ಕಮ್ಮಿ ಮಾಡದೇ ಇದ್ದರೆ ಬರೋ ದಿನಗಳಲ್ಲಿ ಒಬ್ಬೊಬ್ಬ BJP ಶಾಸಕರಾಗಿರ್ಬೋದು, ಒಬ್ಬೊಬ್ಬ BJP ಸಂಸದರಾಗಿರ್ಬೋದು, ಒಬ್ಬೊಬ್ಬ BJP ಮಂತ್ರಿಗಳಾಗಿರ್ಬೋದು, ಮನೆಯಿಂದ ಆಚೆ ಬರೋಕ್ಕಾಗಲ್ಲ. ನಮ್ಮ ಹೋರಾಟ ಉಗ್ರವಾಗಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಾಯಕರ ಮನೆ ಮುಂದೆ ಬಾಕಿ ಇರುವಂಥ ಸಿಲಿಂಡರ್ಗಳನ್ನು ತಗೊಂಡೋಗಿ ಇಡೋ ಕೆಲಸ ಮಾಡ್ತೀವಿ ನಾವು. ಈ ಜನ ಮತ್ತೆ ಗುಡ್ಡಲ್ಲಿ ಬೆಂಕಿ ಹಾಕಿ ನಾವು ಕುಕಿಂಗ್ ಮಾಡ್ಕೊಳ್ತೀವಿ, ಆದರೆ ಈ ಗ್ಯಾಸಿಗೆ ಜಾಸ್ತಿ ಬೆಲೆ ಕೊಡಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದೆ. ಇದನ್ನು ಖಂಡಿಸ್ತೀವಿ, ಇದನ್ನು ವಿರೋಧಿಸ್ತೀವಿ.